ಕೃಷ್ಣದೇವರಾಯವರವರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು ಅಂತ ಅದರ ಮೊದಲ ಹಂತನೇ ಅವರು ಮಾಡಿದ್ದೇನಪ್ಪ ಅಂದರೆ ವಿಜಯನಗರ ಜಿಲ್ಲೆಯನ್ನಾಗಿ ಮಾಡಿರುವಂಥದ್ದು ಅದರ ಜೊತೆಗೆ ಆ ಜಿಲ್ಲೆ ಆದ ತಕ್ಷಣ ಅದು ಸಾಮ್ರಾಜ್ಯ ನಿರ್ಮಾಣ ಆಗಬೇಕಲ್ಲ ಅದಕ್ಕೇನೇನು ಬೇಕು ಒಂದು ಮುಖ್ಯವಾಗಿ ಯೋಗ ಇವತ್ತು ಹಂಪಿಗೆ ಮತ್ತೊಂದು ಯೋಗ ಬಂದಿದೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ಆಗುವಂಥ ನಾವಂತೂ ಕೃಷ್ಣದೇವರಾಯನ ನೋಡಿಲ್ಲ ಆದರೆ ಆನಂದ್ ಸಿಂಗ್ ಅವರ ನೋಡಿದ ತಕ್ಷಣವೇ ಗೊತ್ತಾಗತ್ತೆ ಆ ಒಂದು ಕೃಷ್ಣದೇವರಾಯವರು ಇರುವಂಥ ಒಂದು ಸ್ಪಾರ್ಕ್ ಇವರ ಒಳಗಡೆ ಇದೆ ಅಂತ ಅಂಥ ಒಂದು ಗುಣ ಅವರಲ್ಲಿ ಇರುವುದರಿಂದ ಅವರು ಒಬ್ಬ ವಿಶಾಲವಾದ ದೃಷ್ಟಿಕೋನ ಇಟ್ಟುಕೊಂಡು ಪ್ರವಾಸೋದ್ಯಮ ಸಚಿವರಾಗಿ ಕರ್ನಾಟಕದ ಅತ್ಯಂತ ಪ್ರವಾಸೋದ್ಯಮ ಸ್ಥಳ ಇದು ಹಂಪಿ ಇದು ಎಲೆಮರೆ ಕಾಯಿಯಾಗಿ ಕೇವಲ ಕೆಲವೇ ಕ್ಷಣಗಳ ಸೀಮಿತ ಆಗಿದೆ ಇದು ಇದು ಜಗತ್ತಿನ ವ್ಯಾಪಿ ಆಗಬೇಕು ಅನ್ನೋಂಥ ಕನಸು ಆಗಿರೋದ್ರಿಂದ ಇದನ್ನು ಮೊದಲ ಹಂತದಲ್ಲಿ ಇವತ್ತು ಕಲ್ಲಿನ ರಥದ ಮುಂದೆ ಯೋಗವನ್ನು ಮಾಡೋದ್ರ ಮೂಲಕ ಒಂದು ಯೋಗ ಆರಂಭವಾಗಿದೆ ಇಲ್ಲಿಂದ ಯೋಗಯುಕ್ತ ರೋಗ ಮುಕ್ತ ಇಡೀ ಭಾರತವನ್ನು ಕಟ್ಟುವಂಥದ್ದು ಸ್ವಚ್ಛ ಭಾರತ ಸ್ವಸ್ಥ ಭಾರತ ಸಬ್ ಕಾ ಸಾಥ್ ಸಬ್ ವಿಕಾಸ್ ಸಬ್ ವಿಶ್ವಾಸ ಅನ್ನುವ ನಿಟ್ಟಿನಲ್ಲಿ ನಮ್ಮ ಆನಂದ್ ಸಿಂಗ್ ಅವರ ಸಹಕಾರ ಸಹಯೋಗದಿಂದ ಈ ಒಂದು ಅದ್ಭುತ ವಾತಾವರಣ ನಿರ್ಮಾಣ ಆಗಿದೆ ಆ ಎಲ್ಲ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿರುವಂಥ ನಮ್ಮ ಆನಂದ್ ಸಿಂಗ್ ಅವರವರಿಗೆ ಭಗವಂತ ಎಲ್ಲ ಯೋಗಿಗಳು ಋಷಿಗಳು ಆಯುಷ್ಯ ಆರೋಗ್ಯವನ್ನು ಕೂಡ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೇನೆ